ಸ್ನೇಹಿತರೆ, ನಾವು ನಿಮಗೆ ಈಗ ದೇವರ ದರ್ಶನ ಮಾಡಿಸಲು ಹೊರಟಿರುವ ಪುಣ್ಯಕ್ಷೇತ್ರ ಸಾವನದುರ್ಗದ ಲಕ್ಷ್ಮೀ ನರಸಿಂಹ ದೇವಾಲಯ. ಈ ದೇವಾಲಯವಿರುವುದು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಸಾವನದುರ್ಗ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 62 ಕಿಲೋಮೀಟರ್ ಸಮೀಪದಲ್ಲಿದೆ. ಸಾವನದುರ್ಗ ಬೆಟ್ಟದ ನರಸಿಂಹಸ್ವಾಮಿ ದೇವಸ್ಥಾನ ಒಂದು ಪ್ರಮುಖ ಆಕರ್ಷಣೀಯ ಸ್ಥಳವಾಗಿದೆ. ಪ್ರವಾಸಿಗರು ಭೇಟಿ ನೀಡಲೇಬೇಕಾದ ದೇವಸ್ಥಾನವಾಗಿದೆ. ಈ ಪವಿತ್ರವಾದ ಕ್ಷೇತ್ರ ಸಾವನದುರ್ಗ ಬೆಟ್ಟಗಳ ಅಡಿಯಲ್ಲಿದೆ. ಕಲ್ಲಿನಿಂದ ಪ್ರಾಕೃತಿಕವಾಗಿ ನಿರ್ಮಿತವಾಗಿರುವ ನರಸಿಂಹ ದೇವರ ವಿಗ್ರಹವನ್ನು ಪ್ರವಾಸಿಗರು ಈ ದೇವಸ್ಥಾನದಲ್ಲಿ ನೋಡಬಹುದು. ರಮಣೀಯ ದೃಶ್ಯ ವೈಭವದ ಮಧ್ಯೆ ಮತ್ತು ಪ್ರಶಾಂತ ಸ್ಥಳಗಳಲ್ಲಿ ಕೆಲ ಸಮಯ ಕಳೆಯಲು ಬಯಸುವವರಿಗೆ ಇದು ಅದ್ಭುತ ಸ್ಥಳವಾಗಿದೆ ಸ್ನೇಹಿತರೆ. ಮಹಾವಿಷ್ಣು ತನ್ನ ಭಕ್ತನ ರಕ್ಷಣೆಗಾಗಿ ದುಷ್ಟರನ್ನು ಸಂಹಾರ ಮಾಡಲು 10 ಅವತಾರಗಳನ್ನು ಎತ್ತಿದ ಮಹಾವಿಷ್ಣು. 10 ಅವತಾರಗಳಲ್ಲಿ ಮೊದಲನೇ ಅವತಾರ ಮತ್ಸವತಾರ, ಎರಡನೇ ಅವತಾರ ಕುರ್ಮವತಾರ, ಮೂರನೇ ಅವತಾರವೇ ವರಹ. ಶ್ರೀಮನ್ನಾರಾಯಣ ತಾಳಿದ್ದ 10 ಅವತಾರಗಳ ಪೈಕಿ 4ನೇ ಅವತಾರವೇ ನರಸಿಂಹಾವತಾರ. ಸಂಸ್ಥಾಪನೆಗಾಗಿ ಶ್ರೀಮನ್ನಾರಾಯಣ ವೈಶಾಖ ಶುದ್ಧ ಚತುರ್ದಶಿ ಎಂದು ಪ್ರದೇಶ ಕಾಲದಲ್ಲಿ ವಿಷ್ಣು ನರಸಿಂಹನ ಅವತಾರವೆಂದು ಪುರಾಣದಲ್ಲಿ ಉಲ್ಲೇಖವಾಗಿದೆ. ಹಿರಣ್ಯಾಕ್ಷನ ಸಂಹಾರಕ್ಕಾಗಿ ಮಹಾವಿಷ್ಣು ವರಹ ಅವತಾರ ತಾಳಿದ. ಹಿರಣ್ಯಕಶಿಪಿನ ಸಂಹಾರಕ್ಕಾಗಿ ವಿಷ್ಣು ಆ ವಿಶಿಷ್ಟ ಅವತಾರವೇ ನರಸಿಂಹನ ಅವತಾರ. ಸ್ನೇಹಿತರೆ, ಸಾವನದುರ್ಗದ ಶ್ರೀ ಲಕ್ಷ್ಮೀ ನರಸಿಂಹ ಮಹಿಮೆಯ ಬಗ್ಗೆ ಇಲ್ಲಿನ ಭಕ್ತರು ಸಾಕಷ್ಟು ಮಾಹಿತಿಗಳನ್ನು ಹಾಗೆ ಮಹಿಮೆಗಳನ್ನು ತಿಳಿಸುತ್ತಿದ್ದಾರೆ. ಕೇಳೋಣ, ಬನ್ನಿ. ಇಲ್ಲಿ ಉಗ್ರ ರೂಪದಿಂದ ಅಲ್ಲಿ ಇದಾಗಿರೋದು ಉದ್ಭವ ಆಗಿರೋದ್ರಿಂದ ನಿಮ್ಗೆ ಏನೇ ಸಮಸ್ಯೆಗಳಿದ್ರು ಎಲ್ಲ ನಿವಾರಣೆ ಆಗುತ್ತೆ. ಕುಜಿದೋಷ ಆಗಲಿ ಮತ್ತು ಗಾಳಿ ಸೋಕು ಅಂತಾರಲ್ಲ, ಮತ್ತು ನಿಮ್ಗೆ ಏನೇ ತೊಂದರೆ ಏನೇ ಸಮಸ್ಯೆ ಇದ್ದರೂ ಒಂದು 5 ಅಮಾವಾಸ್ಯೆ ಒಂದು ವಾಯಿದೆ ಹಾಕೊಂಡು ಬಂದು ಪ್ರತಿ ಅಮಾವಾಸ್ಯೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. 1000+ ಜನ ಭಕ್ತಾದಿಗಳಿದ್ದಾರೆ ಇಲ್ಲಿ, ಸುಮ್ಮನೆ ಅಂತಿಂಥ ಭಕ್ತಾದಿಗಳಲ್ಲ. ಇಷ್ಟವಾದಂಥ ಅಲಂಕಾರ ಈಗ ಹೊಸದಾಗಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸ್ವಾತಿ ನಕ್ಷತ್ರದಂದು ಅರಿಶಿನ ಅಲಂಕಾರ ಇದ್ದಂತೆ ನಮ್ಮದು ರೆಗ್ಯುಲರಾಗಿ ಹಾಲು ಮೊಸರು ಯಥೇಚ್ಛವಾಗಿ ಬರುತ್ತೆ ನಮಗೆ. ಒಂದು ಅಮಾವಾಸ್ಯೆ ಅಂದರೆ ಮಿನಿಮಮ್ ಏನು 100 ಲೀಟ್ರ್ ಹಾಲು 100 ಲೀಟ್ರ್ ಮೊಸರು ಆ ಥರ. ಬೇರೆ ಯಾವ ದೇವಸ್ಥಾನಕ್ಕೆ ನೀವು ಕಂಪೇರ್ ಮಾಡಿದ್ರು ಭಾಳನೇ ಇಲ್ಲಿ ಹಾಲು ಮೊಸರಂದು ಪಂಚಾಮೃತ ತುಂಬ ಶ್ರೇಷ್ಠ. ಬೇರೆ ಕಡೆ ಎಲ್ಲ ಒಂದು 2 ಲೀಟ್ರ್ 4 ಲೀಟ್ರ್ ಹಾಕಿ ಸುಮ್ಮನೆ ಆಗ್ತದೆ. ಇಲ್ಲಿ ಆ ಥರ ಅಲ್ಲ, ಬೆಣ್ಣೆ ತುಪ್ಪ ಜೇನುತುಪ್ಪ ಬಹಳನೇ ಇದು ಮಾಡ್ಬಿಟ್ಟು ಮಾಡ್ತಾರೆ. ನಾವು ತುಂಬ ಚಿಕ್ಕ ವಯಸ್ಸಿಂದ ಬರ್ತಾ ಇವಿ. ದೇವಸ್ಥಾನ ತುಂಬ ಹಳೆ ಪವರ್ಫುಲ್ ದೇವಸ್ಥಾನ ಇದು. ನಮಗೆಲ್ಲ ಇಲ್ಲಿ ಬಂದಾಗಿಂದ ತುಂಬ ಒಳ್ಳೆಯದಾಗಿದೆ. ನಾವು ಮೊದಲಿಂದನೂ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಸುಮಾರು 80 ವರ್ಷದ ಇತಿಹಾಸವುಳ್ಳ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲ ಭಕ್ತರಿಗೂ ಬಹಳ ಒಳ್ಳೆಯದಾಗಿದೆ. ಆದರೆ ನಮ್ಮನೇ ದೇವರಿದು, ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಈ ನಮ್ಮಪ್ಪನ ಸೇವೆ ಮಾಡ್ಕೊಂಬರ್ತಾ ಇದ್ದೀವಿ. ಅಲ್ಲದೆ ನಮಗೆ ಯಾವಾಗಲೂ ಚಿಕ್ಕ ವಯಸ್ಸಿನಲ್ಲಿ ತಲೆಯಲ್ಲೆಲ್ಲ ಗಾಯ ಆಗಿದ್ದರಿಂದ ಇಲ್ಲಿ ಬಂದು ಒಂದು ವಾರ ಈ ನಮ್ಮಪ್ಪನ ಸನ್ನಿಧಿಯಲ್ಲಿ ಸೇವೆ ಮಾಡಿ ಆ ಗಾಯಗಳನ್ನೆಲ್ಲ ವಾಸಿ ಮಾಡಿಕೊಂಡು ಹೋಗಿದ್ದ ಅಂತಹ ಇದಿದೆ. ಹಾಗಾಗಿ ನಾವು ವರ್ಷ ತಿಂಗಳ ತಿಂಗಳ ಯಾವಾಗ ಆಸೆ ಬರುತ್ತೋ ಆ ನಮ್ಮಪ್ಪನ ನೋಡಬೇಕು ಅಂತ ಆಸೆ ಬರುತ್ತೋ ಅವಾಗೆಲ್ಲ ಬಂದು ಈ ನಮ್ಮಪ್ಪನ ದರ್ಶನ ಮಾಡಿದ್ರೆ ನಮಗೆಲ್ಲ ಸಮಾಧಾನ ಆಗುತ್ತೆ. ನಾವು ಈ ದೇವಸ್ಥಾನಕ್ಕೆ ಚಿಕ್ಕ ಹುಡುಗರಿಂದ ಬರ್ತೀವಿ. ಮೂಲತಃ ನಮ್ಮ ಅಜ್ಜಿ ತಾತ ಕರ್ಕೊಂಬರ್ತಾಯಿದ್ರು ಮಲ್ಲೇಶ್ವರಮಲ್ಲಿ ನರಸಿಂಹಯ್ಯ ಗಿರಿಯಮ್ಮ ಅಂದ್ಬಿಟ್ಟು ಅವ್ರ ಜೊತೇಲಿ ಬರ್ತಾಯಿದ್ದು. ಮೊದಲಿಂದ ಬೆಟ್ಟಕ್ಕೆಲ್ಲ ಚಿಕ್ಕದ್ರಲ್ಲಿ ಹತ್ತಿ ಹಿಡಿತಾ ಇದ್ದು. ಇವಾಗ ಬೆಟ್ಟಕ್ಕೆ ಹತ್ತಕ್ಕಾಗಲ್ಲ, ಅದೇ ದೇವ ದರ್ಶನಕ್ಕಂತೂ ಬರ್ತಾ ಇರ್ತೀವಿ.
ನಮಗೆ ಒಳ್ಳೆಯದಾಗಿದೆ. ಐವತ್ತು ವರ್ಷದಿಂದ ನನಗೆ ಈ ದೇವಸ್ಥಾನ ಗೊತ್ತು, ಈ ಬೆಟ್ಟ ಗೊತ್ತು. ಈ ಸಾವನದುರ್ಗ ಬೆಟ್ಟ ಕೆಂಪೇಗೌಡರ ಕಾಲದಿಂದ ಭಾರೀ ಫೇಮಸ್ ಆಗಿದೆ. ಮಾಗಡಿಗೆ ಬೇರೆ ಕೆಲಸಕ್ಕೆ ಬಂದಿದೆ, ಆವಾಗ ಬಂದು ಇದು ಸ್ವಾಮಿ ದರ್ಶನ ಮಾಡ್ಕೊ ಹೋಗ್ಬೇಕು ಅನ್ನೋ ಒಂದು ಆಸೆ ಆಯಿತು. ಅದರಿಂದ ಇಲ್ಲಿಗೆ ಬಂದು ಈ ದರ್ಶನ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿದೆ ಇದೆಲ್ಲ ಬಂದು ನಂಗೆ ಭಾರಿ ಸಂತೋಷ ಆಗ್ತಾ ಇದೆ. ನಮ್ಮ ಮನೆ ದೇವರಿದು ನಾವು ಹುಟ್ಟಾಗಿಂದ ಬರ್ತಾನೆ ಇದ್ದೀವಿ ದೇವಸ್ಥಾನಕ್ಕೆ. ತುಂಬ ಒಳ್ಳೆಯದಾಗಿದೆ ನಮಗೆ. ಪ್ರತಿ ವರ್ಷ ಶ್ರಾವಣದಲ್ಲಿ ಬಂದು ಪೂಜೆ ಮುಗಿಸ್ಕೊಂಡು ಹೋಗ್ತೀವಿ. 50-60 ವರ್ಷದಿಂದನೂ ಬರ್ತಾ ಇದ್ದೀವಿ ನಮ್ಮ ಮನೆ ದೇವರಿದು. ನಾವು ಬುದ್ಧಿ ಕಂಡಾಗಿಂದ ನಾವು ಬರ್ತಾ ಇದ್ದೀವಿ. ಅಂದರೆ ತುಂಬ ಒಳ್ಳೆಯದಾಗಿದೆ, ನಂಬಿ ಪೂಜೆ ಮಾಡ್ಕೊಂಡು ಹೋಗೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನಾವು ಹರಕೆ ಮಾಡ್ಕೊಂಡು ಹೋಗ್ತೀವಿ, ನಮಗೆ ಅದು ಆಯಿತು ಅಂದರೆ ನಾವು ಬಂದು ಹರಕೆ ಸಲ್ಲಿಸ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ನಮಸ್ತೆ ನಮಸ್ತೆ ನಮೋ ಅಭಯ ಸಿಂಹ. ಇದು ನಮ್ಮ ತಾತ ಮುತ್ತಾತ ಕಾಲದಿಂದನೂ ಬರ್ತಾ ಇದ್ದೀವಿ, ನಮ್ಮ ಅಪ್ಪನ ಕಾಲದಿಂದನೂ. ಇಲ್ಲಿ ಬಂದು ನಾವು ಏನೇ ಒಂದು ನಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಂಡು ಹೋದರೆ ಆ ಕಷ್ಟ ಸುಖ ಪರಿಹಾರ ಆಗುತ್ತೆ. ಮತ್ತು ನಮ್ಮ ಏನೇ ಒಂದು ಕೇಳ್ಕೊಂಡು ಹೋದ್ರೂ ಆ ಶಕ್ತಿ ನಡೀತದೆ ಇಲ್ಲಿ. ಅದಕ್ಕೋಸ್ಕರ ನಾವು ಶ್ರಾವಣ ಮಾಸದಲ್ಲಿ ಇಷ್ಟ ಬಂದಾಗ ಬಂದೇ ಹೋಗ್ತಾಯಿರ್ತೀವಿ. ಅದರಿಂದ ನಮಗೆ ಇಲ್ಲಿಂದ ಬರೋದ್ರಿಂದ ಭಾಳ ಒಳ್ಳೆಯದಾಗಿದೆ. ಇದು ತುಂಬ ಚಿಕ್ಕ ಹುಡುಗರಿಂದ ನೋಡ್ತಾ ಇದ್ದೀವಿ ದೇವಸ್ಥಾನ. ಅಂದರೆ ನಾವು ಆಗಾಗ ಬಂದು ಹೋಗ್ತಾ ಇರ್ತೀವಿ, ಈಗ ಬಂದಿದ್ದೀವಿ. ಅಂದ್ಕೊಂಡಿದ್ದು ಖಂಡಿತ ಆಗುತ್ತೆ. ಲೈಫಲ್ಲಿ ಒಂದು ಚಿಕ್ಕ ಹುಡುಗಿಯಲ್ಲಿ ಏನೋ ಅಂದ್ಕೊಂಡಿದ್ದೆ ಆಯಿತು ಸಕ್ಸಸ್ಸು, ಮತ್ತೆ ಅದಕ್ಕೆ ಬಂದಿದ್ವಿ. ನಾವಿಲ್ಲಿ 50 ಇಯರ್ಸಿಂದ ಬರ್ತಾ ಇದ್ದೀವಿ ಮನೆ ದೇವರು. ಇಲ್ಲಿ ತುಂಬ ಶಕ್ತಿ ಇದೆ. ಲಕ್ಷ್ಮೀ ನರಸಿಂಹಸ್ವಾಮಿ ಅಂದರೆ ಇಲ್ಲಿ ದುಷ್ಟಶಕ್ತಿನೂ ಪರಿಹಾರ ಆಗುತ್ತೆ. ಇಲ್ಲಿ ಒಂದು ರಾತ್ರಿ ಇದ್ದು ಈ ದೆವ್ವ ಭೂತ ಎಲ್ಲ ಬಂದರೆ ಅಂಥವರೆಲ್ಲ ಬಂದು ಒಂದು ರಾತ್ರಿ ಇಲ್ಲಿ ತಂಗಿ ಅವರು ತೀರ್ಥ ಪ್ರಸಾದ ತಗೊಂಡು ತುಂಬ ಭಕ್ತಿಯಿಂದ ಬೇಡ್ಕೊಂಡಿದ್ರೆ ಅದೆಲ್ಲ ವಾಸಿ ಆಗುತ್ತೆ. ತುಂಬ ಭಕ್ತಿ ಇದೆ ಇಲ್ಲಿ. ನಾವು ಏನೇ ಕೆಲಸ ಇದ್ರೂ ಯಾವುದಾದ್ರೂ ಒಂದು ಅಡಚಣೆ ಇದ್ದರೆ ಒಂದು 2-ವೀಲರ್ ತೊಗೊಳ್ಳಿ, ಏನೇ ತೊಗೊಳ್ಳಿ, ಇಲ್ಲಿ ಬಂದು ಪೂಜೆ ಮಾಡಿಸಿ ನಂತರನೇ ಬೇರೆ ಕೆಲಸ, ಒಂದು ಮನೆ ತೊಗೊಳ್ಳಿ, ಸೈಟ್ ತೊಗೊಳ್ಳಿ, ಏನು ತೊಗೊಂಡ್ರು ಇಲ್ಲಿ ಬಂದು ಪೂಜೆ ಮಾಡಿಸಿ ನಂತರನೇ ನಾವು ಮುಂದಿನ ಕೆಲಸಕ್ಕೆ ಕೈ ಇಡೋದು. ಅದರಿಂದ ತುಂಬ ಭಕ್ತಿ ಇದೆ ಇಲ್ಲಿ. 7 ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಮ ಮನೆ ದೇವರು ಅನ್ನೋ ಒಂದು ನಂಬಿಕೆಯಿಂದ ನಾವಿಲ್ಲಿ ಬರ್ತಿದ್ದೀವಿ ಅಷ್ಟೇ. ಪವರ್ಫುಲ್ ಗಾಡ್ ನರಸಿಂಹ ಸ್ವಾಮಿ ಅಂದರೆ ಯಾರಿಗೂ ಗೊತ್ತಿರೋ ಹಾಗೆ ತುಂಬ ಪವರ್ಫುಲ್ ಗಾಡ್. ಸೊ ನಂಬಿಕೊಂಡು ಬಂದು ಕೈ ಮುಗಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಇದು. ನಮೋ ನಾರಸಿಂಹ, ನಮೋ ದಿವ್ಯ ಸಿಂಹ, ಮಹಾ ಉಗ್ರ ಸಿಂಹ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಲಕ್ಷ್ಮೀ ನರಸಿಂಹನ ಮಹಿಮೆಯ ಬಗ್ಗೆ ತಿಳಿದುಕೊಂಡು ತಾವೆಲ್ಲ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹನ ಆಶೀರ್ವಾದ ಅನುಗ್ರಹ ತಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.